ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ಈಗ ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೆ ಖಂಡಿತ ಸಪ್ತಮದಲ್ಲಿ ಶನಿ ಇರುವಂಥದ್ದು ನೋಡಿ ಪೂರ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಪೂರ್ಣ ವರ್ಷ ಶನಿಗ್ರಹ ನಿಮಗೆ ಸಪ್ತಮದಲ್ಲೇ ಇರುವಂಥದ್ದು ಕೆಲವೊಂದು ಕಡೆ ಮದುವೆಯಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು ಸುಮಾರು ಜನ ಪಾಪ ಸಿಂಹರಾಶಿಯವರು ತುಂಬ ತೊಂದರೆ ಅನುಭವಿಸ್ತಿದ್ದಾರೆ ಈ ಕಡೆ ಗುರು ನಿಮಗೆ ನವಮದಲ್ಲಿ ರಾಜಯೋಗ ಕೊಟ್ಟರೂ ಕೂಡ ಕೆಲವೊಂದು ಕಡೆ ಗುರುಬಲ ಇದ್ದರೂ ಕೂಡ ಸಪ್ತಮದಲ್ಲಿರುವಂಥ ಶನಿ ಕೊಡೋವಂಥ ದೃಷ್ಟನ ಕೊಡೋ ಒಂದು ವಿಚಾರದಲ್ಲಿ ಸ್ವಲ್ಪ ವಿಳಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಸರ್ಕಾರಕ್ಕೆ ಕೆಲಸ ಸಿಕ್ಕಿದೆ ನೀವು ಹಣ ಕೊಟ್ಟಿದ್ದರು ಸರ್ ಅದಕ್ಕೆ ಅಪ್ಲೈ ಮಾಡಿದ್ರು ಅರ್ಜಿಗಳ್ನ ಸಲ್ಲಿಸಿರ್ತೀರ ಎಲ್ಲ ರೀತಿಯಲ್ಲೂ ಕ ಕೆಲಸ ಕಾರ್ಯಗಳು ಮುಂದುವರೆದಿರುತ್ತೆ ಅದು ಕ್ರಮವಾಗಿ ನಡೆದಿರುತ್ತೆ ಆದರೆ ಎಲ್ಲೊಂದು ಕಡೆ ಒಬ್ಬರು ಯಾವುದೋ ಒಂದು ಸೈನ್ ಬೇಕಾಗಿರುತ್ತೆ ಯಾರೊಬ್ರು ಒಬ್ಬರು ಆಫೀಸಿಗೆ ಬಂದಿಲ್ಲ ಸೊ ಈ ಥರ ನಿಮಗೆ ಸಿಂಹರಾಶಿಯವರಿಗೆ ಎಲ್ಲ ವಿಳಂಬನೆ ಅಥವಾ ನಿಮ್ಮ ಆಸ್ತಿ ಪತ್ರದಲ್ಲಿ ನಿಮ್ಮ ಹೆಸರೇ ಇರೋದಿಲ್ಲ ಅಥವಾ ನಿಮಗೆ ಸಂಬಂಧಪಟ್ಟಾಗಿ ಏನೋ ಒಂದು ತೊಂದರೆಗಳಾಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಯಾಕಂದರೆ ಸಪ್ತಮಲ ಶನಿ ಇದ್ದರೆ ಮತ್ತೆ ನೋಡಿ ಯಾರಾದರೂ ಪ್ರೇಮಿಗಳಿದ್ರೆ ಖಂಡಿತ ಅವ್ರಿಗೂ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇರುವಂಥದ್ದು ಅದರಲ್ಲಿ ಯಾರಿಗಾದರೂ ಡೈವರ್ ಸಪ್ಲೈ ಮಾಡಿದರೆ ಖಂಡಿತ ಅವ್ರಿಗಂತೂ ತುಂಬ ತೊಂದರೆ ಆಗುತ್ತೆ ಕೂಡ ಅವ್ರಿಗೆ ನೋಡಿ ಮಾರ್ಚ್ ಏಪ್ರಿಲಲ್ಲಿ ತುಂಬ ಎಚ್ಚರಿಕೆಯಾಗಿ ಇರಬೇಕು ಯಾರು ಇವರು ಇದು ಸಿಂಹರಾಶಿಯವರು ಅವರು ಯಾರಿಗೆ ಡೈವರ್ಸ್ ಅಪ್ಲೈ ಮಾಡಿದ್ದೀರಾ ಮತ್ತು ಯಾರಿಗೆ ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಅನಾನುಕೂಲತೆಗಳು ವಿಳಂಬಗಳು ಸಾಧ್ಯತೆ ಇರುತ್ತೆ ಅದರಲ್ಲೂ ಸಿಂಹರಾಶಿಯವರಿಗೆ ಯಾವ ಕೆಲಸದಲ್ಲೂ ಸ್ವಲ್ಪ ಉತ್ಸಾಹನೇ ಇರೋದಿಲ್ಲ ಏನೋ ಒಂಥರ ಅವ್ರಿಗೆ ಗರ ಬಡದಿರಂಗಿರೋದು ಮನಸ್ಸಲ್ಲಿ ಏನೋ ಒಂದು ಮಂದಾಸನೆ ಇರೋದಿಲ್ಲ ಮುಖದಲ್ಲಿ ಏನೋ ಒಂದು ಕಪ್ಪು ಛಾಯೆ ಇರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ನೋಡಿ ಮುಖ್ಯವಾಗಿ ಒಂದು ಬಲ ಸಪ್ತಮದಲ್ಲಿ ಇರುವಂಥದ್ದು ಎಲ್ಲೊಂದು ಕಡೆ ಸಾತಿ ಇರುವಂಥದ್ದು ಸಾಡೆಸಾತಿ ಇಲ್ಲ ಅರ್ಧ ಅಷ್ಟಮ ಶನಿ ಅಂತ ಹೇಳ್ತೀವಿ ಕೆಲವೊಂದು ಕಡೆ ಆ ಶನಿಯ ಒಂದು ಪ್ರಭಾವದಿಂದ ಸಾಡೆ ಸಾತಿ ರೀತಿಯಲ್ಲಿ ಸ್ವಲ್ಪ ಪರಿಣಾಮಗಳು ಬೀರುವಂಥದ್ದು ಸಾಧ್ಯತೆಗಳು ಇರುತ್ತೆ ಅದು ನೋಡಿ ಅದರ ಪರಿಹಾರ ಅಂತ ಮಾಡಿದಾಗ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಈಗ ನೋಡಿ ಅಷ್ಟಮದಲ್ಲಿ ರಾಹು ಇರುವಂಥದ್ದು ಇಲ್ಲ ಒಂದು ಕಡೆ ಈ ಹೆಚ್ಚಿನ ಮಟ್ಟದಲ್ಲಿ ಕುಟುಂಬದಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರ ಮಾಡೋಕ್ಕೋಗುವಂಥದ್ದು ಅಲ್ಲಿ ನಿಮಗೆ ತೊಂದರೆಗಳಾಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ನೋಡಿ ಯಾರೊಬ್ಬರು ಡೆಪಾಸಿಟ್ ಮಾಡಿರೋವಂಥದ್ದು ಫಿಕ್ಸೆಡ್ ಡೆಪಾಸಿಟ್ ಯಾರೋ ಒಬ್ಬರು ಮಾತು ಕೇಳಿ ತಪ್ಪು ಒಂದು ಕಲ್ಪನೆಗಳಿಂದ ಅವ್ರಿಗೆ ಸ ತಪ್ಪು ನಿರ್ಧಾರಗಳನ್ನ ತಗೊಂಡು ಹಣನ ಕೊಡುವಂಥದ್ದು ಮತ್ತು ಲಾಸ್ ಆಗುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಅನು ಇರುವಂತದ್ದು ಸಿಂಹರಾಶಿಯರಿಗೆ ಭರವಸೆ ನಾವು ಕಾಣ್ತಾ ಇದೀವಿ ಅದೇ ರೀತಿ ನೋಡಿ ಅದೃಷ್ಟಗಳು ನಿಮಗೆ ಗುರುಬಲ ಇರುವಂಥದ್ದು ಸುಮಾರು ಮೇ ತನಕ ನಿಮಗೆ ಗುರುಬಲ ಇರೋಂಥದ್ದು ಪಿತ್ರಾರ್ಜಿತ ಆಸ್ತಿ ವಿಚಾರ ಆಗಲಿ ಅದೃಷ್ಟಗಳಾಗಲಿ ಒಲಿದು ಬರುವಂಥ ಸಾಧ್ಯತೆ ಆದರೆ ಎಲ್ಲೋ ಒಂದು ಕಡೆ ಶನಿಯ ಪ್ರಭಾವದಿಂದ ಬರುವಂಥ ಅದೃಷ್ಟವೂ ಎಲ್ಲೋ ಒಂದು ಕಡೆ ವಿಳಂಬ ಆಗ್ತಾಯಿರೋವಂಥದ್ದು ನಾವು ಕಾಣ್ತಾ ಇದ್ದೀವಿ ಪಾಪ ಸುಮಾರು ಜನ ಹೇಳ್ತಾ ಇದ್ದಾರೆ ಮದುವೆಗೆ ಹತ್ರ ಬರ್ತಿದೆ ತಂದೆ ತಾಯಿ ಆಸ್ತಿ ಕೂಡ ಕ ಎಲ್ಲ ಸರಿ ಇದ್ದಾರೆ ಎಲ್ಲ ಒಪ್ಕೊಂಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಈ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಿರೋಂಥದ್ದು ಇರೋವಂಥದ್ದು ಯಾವುದು ಕೆಲಸ ಮುಂದುವರಿಯಂತ ಇರೋದಿಲ್ಲ ಹಾಗಾಗಿ ನೋಡಿ ಶನಿಯ ಒಂದು ಪ್ರಾರ್ಥನೆ ಮಾಡಿ ನೋಡಿ ಮನೆಯವರು ಈಶ್ವರ ಆದರೆ ಶನಿ ಮಹಾತ್ಮನ ಕತೆ ಓದಿಸೋದು ಶನಿಯ ಒಂದು ಪ್ರಾರ್ಥನೆ ನೆಗಳನ್ನ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಅದೇ ರೀತಿ ನೋಡಿ ಕೇತು ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು ಕುಟುಂಬದಲ್ಲಿ ಅದರಲ್ಲಿ ನೋಡಿ ಕುಟುಂಬದಲ್ಲಿ ಏನಾದರೂ ತುಂಬ ವಯಸ್ಸಾಗಿರುವಂಥವ್ರು ಇದ್ದರೆ ಖಂಡಿತ ಅವ್ರಿಗೆ ಮೇ ತಿಂಗಳಲ್ಲಿ ತುಂಬ ಎಚ್ಚರಿಕೆ ಆಗಿರಿ ಮೇ ತಿಂಗಳಲ್ಲಿ ಅವ್ರಿಗೆ ಏನಾದರೂ ಅಡ್ಮಿಟ್ ಮಾಡುವಂಥದ್ದು ಸಾವು ಕೂಡ ಸಂಭವಿಸುವಂಥ ಸಾಧ್ಯತೆಗಳು ಇರುತ್ತೆ ಅಂದರೆ ಯಾರಿಗೆ ತುಂಬ ವಯೋರಿದಾರಿದ್ದಾರೆ ತುಂಬ ಇದ್ದಾರೆ ಅಂಥವರು ಮನೇಲಿ ಏನಾದರೂ ತೊಂದರೆ ಇದ್ದರೆ ಖಂಡಿತ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಅನಾನುಕೂಲತೆ ಆಗುವಂಥದ್ದು ಮೇ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಮಾಡಿ ಆ ತಿಂಗಳಲ್ಲಿ ಜೊತೆಗೆ ಯಾವುದೇ ಒಂದು ರೀತಿಯಲ್ಲಿ ಹಣ ಆಗಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಗೊತ್ತಿಲ್ಲ ಗೊಂದಲಗಳು ನಾವು ಕಾಣ್ತಾ ಇದ್ದೀವಿ ಯಾಕಂದರೆ ಆ ಸಮಯದಲ್ಲಿ ಇರೋವಂಥ ದುಡ್ಡುಗಳನ್ನ ಕಳ್ಕೊಳ್ಳೋಂಥ ಯೋಗ ಕೂಡ ನಾವು ಕಾಣ್ತಾ ಇದ್ದೀವಿ ಅದರಿಂದ ಮತ್ತೆ ಇಲ್ಲೊಂದು ಕಡೆ ನೀವು ಆಡಿಬಿಟ್ಟು ಆಡಿರೋ ಮಾತಲ್ಲಿ ಎಲ್ಲೋ ಒಂದು ಸ್ವಲ್ಪ ಎಡವಟ್ ಮಾಡ್ಕೊಳ್ಳೋವಂಥದ್ದು ಒಂಥರ ಜೋರಾಗಿ ಮಾತಾಡೋವಂಥದ್ದು ಮನಸ್ಸಿಗೆ ಆಗೋ ರೀತಿಯಲ್ಲಿ ಕೂಡ ನೀವು ಮಾತ ಮಾತಾಡೋವಂಥದ್ದು ಎಲ್ಲೋ ಒಂದು ಕಡೆ ಸಂಬಂಧಗಳು ದೂರ ಆಗುವಂಥ ಸಾಧ್ಯತೆ ಒಂದು ಸ್ನೇಹಿತರಾಗಲಿ ಆಗೋ ಸಾಧ್ಯತೆ ಇರುತ್ತೆ ಯಾಕಂದರೆ ರಾಹುಕೇತುಗಳು ಪ್ರಬಲವಾದ ಛಾಯಾಗ್ರಹಗಳು ಅಂದರೆ ನೋಡಿ ರವಿಗ್ರಹನೇ ತಿನ್ನುವಂಥ ಗ್ರಹಗಳು ದ್ವಿತೀಯ ಸ್ಥಾನದಲ್ಲಿ ಕೇತು ಇರುವಂಥದ್ದು ಆದ್ದರಿಂದ ಎಲ್ಲಿ ಒಂದು ಎಲ್ಲೋ ಒಂದು ಕಡೆ ಕುಟುಂಬದ ವಿಚಾರವಾಗಿ ಹಣದ ವಿಚಾರವಾಗಿ ಹೆಚ್ಚಿನ ಕಾಳಜಿ ವಹಿಸಿ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಪರಿಹಾರ ಅಂತ ಬಂದಾಗ ಪ್ರತಿನಿಧಿ ಆದಿತ್ಯ ಹೃದಯ ಪಠನೆ ಮಾಡಿ ಶ್ರೀ ರಾಮನ ಒಂದು ಯಾವುದಾರು ಮಂತ್ರ ಹೇಳಿ ಹರೇ ರಾಮ ರಾಮ ರಾಮ್ ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನೋಡಿ ಈ ಮಂತ್ರ ಹೇಳೋದ್ರಿಂದ ಕೂಡ ನಿಮಗೆ ಎಷ್ಟು ಅನುಕೂಲ ಆಗುವಂಥದ್ದು ಮತ್ತು ದೇವಸ್ಥಾನಗಳಿಗೆ ಗೋಧಿ ದನ ಮಾಡಿ ಅದರಲ್ಲೂ ನೋಡಿ ವಿಶೇಷವಾಗಿ ಶನಿಯ ಒಂದು ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ಹನುಮಾನ್ ಚಾಲೀಸ ಹೇಳುವಂಥದ್ದು ಜಯ ಹನುಮಾನ್ ಜ್ಞಾನ ಗುಣಸಾಗರ ಜಯ ಕಪಿ ಶತ ಉಜಾಗರ ಜಾಗರ ರಾಮದೂತ ಅತೋಲಿತ ಬಲದಮ ಅಂಜನಿ ಪುತ್ರ ಪವನ ಸುತ್ತನಾಮ ನೋಡಿ ಎಷ್ಟು ತುಂಬ ಶಕ್ತಿಯ ಶಾಲಿಯಾಗಿರುವಂಥ ಒಂದು ಹನುಮಾನ್ ಚಾಲಿಸೆ ಅಂದರೆ ಇದನ್ನು ಓದೋರಿಂದನೇ ಕೂಡ ನಿಮ್ಗೆ ಎಷ್ಟು ಒಂದು ವಿಳಂಬ ಆಗ್ತಿರುವಂಥ ಕೆಲಸ ಕೆಲಸ ಕಾರ್ಯಗಳಲ್ಲಿ ಕೆಲಸ ಆಗಲಿ ಮದುವೆ ಆಗಲಿ ಶುಭ ಕಾರ್ಯಗಳಾಗಲಿ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಅನುಕೂಲ ಆಗುವಂಥದ್ದು ಆದ್ದರಿಂದ ಪ್ರತಿನಿತ್ಯ ಆದಿತ್ಯ ವೃದ್ಧಿನ ಪಠನೆ ಮಾಡುವಂಥದ್ದು ಮತ್ತು ಒಂದು ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು